ಕೇರಳದ ಒಂದು ಖಾಸಗಿ ಚಾನಲ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೆ ವಿವರಣೆ ಕೊಡಿ. ಅದು ಐ ಇಲಾಖೆಗಳು ಅವ್ರವ್ರ ಕೆಲಸ ಮಾಡ್ತಾರೆ, ಅವ್ರು ಯಾರು ನೋಟಿಸ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಸಿ ಬಿ ಐ ಕೊಟ್ಟಿದ್ರೆ ಸಿ ಬಿ ಐನವರು ಅವ್ರ ಕೆಲಸ ಮಾಡ್ತಿದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಪದೇ ಪದೇ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾವ ಉದ್ದೇಶಕ್ಕಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮಾಹಿತಿ ಇಲ್ಲ. ನಾನು ಬೆಳಿಗ್ಗೆ ಪತ್ರಿಕೆಯಲ್ಲಿ ನೋಡಿದೆ ಅದನ್ನ, ವಿಷಯ ಏನು ಗೊತ್ತಿಲ್ಲ ನನಗೆ. ನಾಲ್ಕನೇ ತಾರೀಕು ಡೆಲ್ಲಿಯಲ್ಲಿ ನಮ್ಮ ಹೈಕಮಾಂಡ್ನವರು ಮುಖ್ಯಮಂತ್ರಿಗಳನ್ನ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕರೆದಿದ್ದಾರೆ. ಇದು ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ನಾನು ಅಧ್ಯಕ್ಷನಿರುವಾಗಲೂ ಕೂಡ ಇದೇ ಪ್ರೊಸೀಜರ್ ಮಾಡ್ತಾ ಇದ್ರು. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಗೆ, ಸರ್ಕಾರ ಇರುವಾಗ ಮುಖ್ಯಮಂತ್ರಿಗಳಿರ್ತಾರೆ, ಸರ್ಕಾರ ಇಲ್ಲದೆ ಇರುವಾಗ ನಮ್ಮ ಸಿ ಎಲ್ ಪಿ ನಾಯಕರು ಇರ್ತಾರೆ. ನಾನು ಕೂಡ ಎರಡು ಬಾರಿ ಈ ಪ್ರೊಸೆಸ್ನಲ್ಲಿ ಭಾಗವಹಿಸಿದ್ದೇನೆ. ಅವರು ಬೇರೆ ಇದರಲ್ಲಿ ಯಾರನ್ನು ಕರೆಯೋದಿಲ್ಲ, ಇಬ್ಬರನ್ನು ಮಾತ್ರ ಕರೀತಾರೆ. ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮತ್ತು ಆದಷ್ಟು ಶೀಘ್ರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪಟ್ಟಿ ಕಳಿಸಿ ಹಾಗೆ ಅಂತೆಲ್ಲ ಹೇಳ್ಬೋದು. ಅದಕ್ಕೆ ಕರೆದಿದ್ದಾರೆ, ಇಬ್ಬರು ಹೋಗ್ತಾರೆ. ಇಲ್ಲ, ಅದು ಬೇರೆಯವ್ರನ್ನ ಕರೆಯೋದಿಲ್ಲ. ಎಕ್ಸ್ ಪ್ರೆಸಿಡೆಂಟ್ಗಳನ್ನ ಅಥವಾ ಸೀನಿಯರ್ಸ್ನ ಅವ್ರನ್ನೆಲ್ಲ ಬೇರೆ ಲೆವೆಲ್ನಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಅದೇ ಅಧಿಕೃತವಾದ ಸಭೆಗೆ ಇವರಿಬ್ಬರನ್ನೇ ಆಹ್ವಾನ ಮಾಡ್ತಾರೆ. ಇಲ್ಲ, ನಾವೆಲ್ಲ ಹೇಳ್ತೀವಿ, ಇವರಿಬ್ಬರಿಗೆ ಹೇಳಬೇಕಲ್ಲ, ನಾವು ಹೇಳಿರ್ತೀವಿ. ನಮ್ಮ ನಮ್ಮ ಅನಿಸಿಕೆಗಳನ್ನ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಹೇಳಿರ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೂ ಹೇಳಿರ್ತೀವಿ, ಸರ್ಕಾರ ಇರೋದ್ರಿಂದ. ಹಾಗಾಗಿ ಆ ಅಭಿಪ್ರಾಯನೇ ತಗೊಂಡು ಹೋಗ್ತಾರೆ ಅವರು, ತಿರ್ಗಾ ನಾವು ಹೋಗಾಗತ್ತೆ ಏನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.